ಹಾಯ್ ಹಲೋ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ವೈಟ್ ಪಾಸ್ತಾ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಒಂದಿಷ್ಟು ಸ್ವಲ್ಪ ಕ್ಯಾರೆಟ್ ತೊಗೊಳ್ಳಿ, ಮತ್ತು ಸ್ವಲ್ಪ ಕ್ಯಾಪ್ಸಿಕಮ್, ಆಮೇಲೆ ಸ್ವಲ್ಪ ಕಾರ್ನ್ ತೊಗೋಬೇಕು, ಆಮೇಲೆ ಇದು ಚಿಲ್ಲಿ ಫ್ಲೇಕ್ಸು ಮತ್ತು ಆರ್ಗೆನೊ ತೊಗೋಬೇಕು, ಒಂದು ಕಪ್ಪಷ್ಟು ಮಯೋನೈಸು ಮತ್ತು ಒಂದು ಕಪ್ಪು ಹಾಲು ತೊಗೊಳ್ಳಿ. ಒಂದು ಬಾಣಲಿ ಬಿಸಿ ಮಾಡೋಕೆ ಇಡಬೇಕು, ಅದಕ್ಕೆ 5 ರಿಂದ 6 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡಾದಮೇಲೆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಏನು ಮಾಡಬೇಕು ಅಂದರೆ ಆನಿಯನ್ ತೊಗೊಂಡಿದ್ವಲ್ಲ ಆನಿಯನ್ ಹಾಕ್ಕೋಬೇಕು. ಆನಿಯನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆನಿಯನ್ನು ಗೋಲ್ಡನ್ ಬ್ರೌನ್ ಕಲರ್ ಆದ ತಕ್ಷಣ ಕ್ಯಾರೆಟ್ ಹಾಕ್ಕೊಳ್ಳಿ. ಕ್ಯಾರೆಟ್ ಆದಮೇಲೆ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಎರಡನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂಚೂರು ಫ್ರೈ ಮಾಡ್ಕೊಳ್ಳಿ. ಇದ್ರ ಜೊತೆ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ, ಅದ್ರ ಜೊತೆ ಸ್ವಲ್ಪ ಕಾರ್ನ್ ತೊಗೊಂಡಿದ್ವಲ್ಲ ಅದನ್ನ ಹಾಕ್ಕೋಬೇಕು. ಎಲ್ಲನೂ ಚೆನ್ನಾಗಿ ಒಂದು 2 ಮಿನಿಟ್ಸು ಫ್ರೈ ಮಾಡಿ ಅದಾದಮೇಲೆ ಇದಕ್ಕೆ ತೊಗೊಂಡಿರೋಂಥ ಮಯೋನೈಸ್ ಹಾಕ್ತಾ ಇದ್ದೀನಿ. ಈ ಮಯೋನೈಸ್ನ ಚೆನ್ನಾಗಿದ್ರ ಜೊತೆ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಮಿಕ್ಸ್ ಆಯ್ತಲ್ವಾ. ಮಿಕ್ಸ್ ಆದಮೇಲೆ ಇದ ತಕ್ಷಣ ತೊಗೊಂಡಿದ್ವಲ್ವ ಒಂದು ಕಪ್ಪು ಹಾಲನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಇದು ಚೆನ್ನಾಗಿ ಗಟ್ಟಿಯಾಗೋವರೆಗೂ ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಇದು ಒಂದು ಕುದಿ ಬಂದಮೇಲೆ ಅದಕ್ಕೆ ಬೇಯಿಸಿಟ್ಟಿರ್ತಕ್ಕಂಥ ಪಾಸ್ತಾನ ಹಾಕೋತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಆಮೇಲೆ ಆರ್ಗೆನೊ ಮತ್ತು ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ವೈಟ್ ಪಾಸ್ತಾ ಈಸ್ ರೆಡಿ ಟು ಸರ್ವ್.